ಪ್ರಧಾನಮಂತ್ರಿ ಸುರಕ್ಷಿತ ಮಾತೃತ್ವ ಯೋಜನೆಗೆ ಮಂಡ್ಯ ಜಿಲ್ಲೆಯಲ್ಲಿ ಗರ್ಭಿಣಿ ಹಾಗೂ ಬಾಣಂತಿಯರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮಂಡ್ಯದ ಜಿಲ್ಲಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ವಿಮ್ಸ್ನಲ್ಲಿ ಪ್ರತಿ ತಿಂಗಳ 9ರಂದು ಯೋಜನೆಯಡಿ ಉಚಿತ ತಪಾಸಣೆ ಹಾಗೂ ಚಿಕಿತ್ಸೆ ನೀಡಲಾಗುತ್ತಿದ್ದು, ಗರ್ಭಿಣಿ ಹಾಗೂ ಬಾಣಂತಿಯರು ಇದರ ಪ್ರಯೋಜನ ಪಡೆದುಕೊಳ್ಳುವ ಮೂಲಕ ಶಿಶು ಮತ್ತು ತಾಯಿ ಆರೋಗ್ಯ ರಕ್ಷಣೆಗೆ ಒತ್ತು ನೀಡಿದ್ದಾರೆ. ಈ ಯೋಜನೆಯ ಫಲಾನುಭವಿ ಅನುಷ, ಪ್ರತಿ ತಿಂಗಳ 9ರಂದು ಈ ಆಸ್ಪತ್ರೆಯಲ್ಲಿ ತಪ್ಪದೆ ಉಚಿತ ತಪಾಸಣೆ ಮಾಡಿಸಿಕೊಂಡು ಆರೋಗ್ಯವಂತ ಮಗುವಿನ ತಾಯಿಯಾಗಿದ್ದೇನೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಚೆನ್ನಾಗುತ್ತಿದೆ, ಈ ಯೋಜನೆಯಿಂದ ತುಂಬಾ ಒಳ್ಳೆಯದಾಗಿದೆ, ಏನು ತೊಂದರೆ ಆಗಿಲ್ಲ. ಈ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ನಾನೇನಿಗೆ ಬಂದೆ? ಫಲಾನುಭವಿಗಳಾದ ಅಶ್ವಿತಾ ಮತ್ತು ಮುಸ್ಕಾನ್, ರಕ್ತದೊತ್ತಡ, ಮಧುಮೇಹ, ಥೈರಾಯ್ಡ್ ಸೇರಿದಂತೆ ಇನ್ನಿತರ ಪರೀಕ್ಷೆ ನಡೆಸಲಾಗುತ್ತಿರುವುದು ಸಂತಸದ ವಿಷಯ ಎಂದರು. ಪ್ರಧಾನಮಂತ್ರಿ ಮಾತೃತ್ವ ಯೋಜನೆಯಿಂದಾಗಿ ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲ ಬಡ ಮಹಿಳಾ ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ಇಲ್ಲಿ ಫ್ರೀ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡಿದ್ದಾರೆ. ಸುರಕ್ಷಿತ ಮಾತೃ ವಿಮ್ಸ್ ಅಧೀಕ್ಷಕ ಡಾ ಹನುಮಂತ್ ಪ್ರಸಾದ್, ಮಾತೃತ್ವ ಅಭಿಯಾನದಡಿ ಪ್ರತಿ ತಿಂಗಳ 9ರಂದು ಚಿಕಿತ್ಸೆ ನೀಡಲಾಗುತ್ತಿದ್ದು, ಇದರಿಂದ ಪ್ರಸವ ಪೂರ್ವ ಹಾಗೂ ಪ್ರಸವ ನಂತರದ ಸಾವುಗಳ ಸಂಖ್ಯೆ ಬಹುತೇಕ ಕಡಿಮೆಯಾಗಿದ್ದು ತಾಯಿ ಮಗು ಆರೋಗ್ಯವಾಗಿ ಮನೆಗೆ ತೆರಳುತ್ತಾರೆ ಎಂದು ಹೇಳಿದರು. ಅದಕ್ಕೆ ಬೇಕಾದಂತಹ ಆಬ್ಸ್ಟ್ರಿಷನ್ಸ್ ನಾವು ಅಪಾಯಿಂಟ್ ಮಾಡಿದೀವಿ. ಅವರು ಪ್ರತಿ 9ನೇ ತಾರೀಕು ಪ್ರತಿದಿನ ಬೆಳಿಗ್ಗೆ 9ರಿಂದ 1 ಗಂಟೆವರೆಗೂ ಈ ಹೈ ರಿಸ್ಕ್ ಮದರ್ಸ್ನ ಸ್ಕ್ರೀನ್ ಮಾಡ್ತೀವಿ. ಒಟ್ಟಾರೆಯಾಗಿ ಪ್ರಧಾನಮಂತ್ರಿ ಮಹತ್ವಾಕಾಂಕ್ಷಿ ಸ್ವಚ್ಛ ಭಾರತ ಅಭಿಯಾನಕ್ಕೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಶಾಲೆಯೊಂದರ ಶಿಕ್ಷಕರ ಗುಂಪು. ಸಕ್ಕರೆ ನಾಡಿನ ಗರ್ಭಿಣಿ ಸ್ತ್ರೀಯರು ಹಾಗೂ ಬಾಣಂತಿಯರು ಇದರ ಸದುಪಯೋಗನ ಪಡೆಯುತ್ತಿದ್ದಾರೆ. ಸೌಮ್ಯ, ದೂರದರ್ಶನ್ ರಿಪೋರ್ಟರ್, ಮಂಡ್ಯ.